ಈಗ ದಂಡ ಪ್ರಕ್ರಿಯೆ ಸಂಹಿತೆ, ಕ್ರಿಮಿನಲ್ ಪ್ರೊಸೆಸರ್ ಕೋಡ್, ಪ್ರೊಸೀಜರ್ ಕೋಡ್. ಇದರಲ್ಲಿ ಯಾವ ರೀತಿಯ ಬದಲಾವಣೆಗಳಾಗಿದೆ ಸರ್? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಮಗೆ ಒಂದು ಅಂದರೆ ನಾವು ತುಂಬ ಜನ ಇಲ್ಲಿ ವಕೀಲರಲ್ಲದೆ ಇದ್ದವರು ಅಥವಾ ಕಾನೂನು ಅಭ್ಯಾಸ ಮಾಡದಿರೋರು ಇದನ್ನು ಶ್ರೋತೃಗಳು ನೋಡ್ತಾ ಇರ್ಬೋದು. ಅವ್ರ ದೃಷ್ಟಿಯಿಂದ ನಮ್ಮ ಒಂದು ಕ್ರಿಮಿನಲ್ ಏನೋ ಒಂದು ನ್ಯಾಯದಾನದ ಪ್ರಕ್ರಿಯೆ ಏನಿದೆ ಇದರಲ್ಲಿ ಮೂರಿದೆ. ಒಂದು ಇಂಡಿಯನ್ ಪೀನಲ್ ಕೋಡ್ ಅಂತಿತ್ತು, ಅದನ್ನಿಗೆ ಬಿ ಎನ್ ಎಸ್ ಅಂತ ಹೇಳ್ತೀವಿ. ಅದು ನಿಮಗೆ ಏನು ಮಾಡುತ್ತೆ, ಏನೇನು ಅಪರಾಧ ಅಂತ ಅಪರಾಧಗಳನ್ನು ಅದು ವಿವರಣೆ ಮಾಡುತ್ತೆ, ಅದಕ್ಕೆ ಏನು ಶಿಕ್ಷೆ ಅಂತ ಹೇಳುತ್ತೆ. ಆದರೆ ಅದನ್ನು ಈಗ ಅಪರಾಧ ಏನು ಅಂತ ಹೇಳಿದ್ರೆ ಆಯಿತು, ಆಮೇಲೆ ಅದನ್ನು ಹೇಗೆ ಅಪರಾಧಿಗಳನ್ನು ಹಿಡಿಯೋದು ಹೇಗೆ, ಅವ್ರನ್ನ ಏನು ಅವರು ಅಪರಾಧಿಗಳು ಅಂತ ತೀರ್ಮಾನ ಮಾಡೋದು ಹೇಗೆ, ಇದಕ್ಕೆಲ್ಲ ಒಂದು ಪ್ರೊಸೀಜರ್ನ ಒಂದು ಪದ್ಧತಿ ಬೇಕು. ಏನು ಒಂದು ನಾವು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತ ಹೇಳಿದ ಕೂಡ ಒಂದು ಡ್ಯೂ ಪ್ರೋಸೆಸ್. ಯಾರೋ ಇವನು ತಪ್ಪು ಮಾಡ್ದ ಅಂತ ನಾಳೆ ಅವನಿಗೆ ಹೊಡೆದ್ಬಿಟ್ರೆ ಅಥವಾ ಅವನಿಗೆ ಪನಿಷ್ಮೆಂಟ್ ಕೊಟ್ಬಿಟ್ರೆ ಆಗಲಿಲ್ಲ. ಜಸ್ಟಿಸ್ ಸೀನ್ ಟು ಬಿ ಡನ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅಥವಾ ಒಂದು ಮೀನ್ಸ್ ಎಂಡ್ ಎಂಡ್ ಎರಡೂ ಕೂಡ ಏನೋ ಸರಿಯಾಗಿರಬೇಕು ಅನ್ನೋದು. ಆ ರೀತಿ ಈ ಮೀನ್ಸ್ ಏನಿದೆ, ಆ ತಪ್ಪು ಮಾಡಿದಂತಹ ಸಂದರ್ಭದಲ್ಲಿ ಒಂದು ಅಪರಾಧ ನಡೆದ ಸಂದರ್ಭದಲ್ಲಿ ಅಪರಾಧವನ್ನು ಯಾರು ಮಾಡಿದ್ರು ಅಂತ ಹೇಳಿ ಅದನ್ನು ಒಂದು ತನಿಖೆ ಮಾಡುವಂಥದ್ದು ಇರ್ಬೋದು. ಆಮೇಲೆ ತನಿಖೆಯಲ್ಲಿ ಇಂಥವ್ರು ಮಾಡಿದ್ದಾರೆ ಅಂತ ಗೊತ್ತಾದಾಗ ಅಥವಾ ಅವರು ಏನು ಸಾಕ್ಷ್ಯಗಳು ಲಭ್ಯವಾದಾಗ ಅದನ್ನೆಲ್ಲವನ್ನು ತೀರ್ಮಾನ ಮತ್ತು ಅವರೇ ಪೊಲೀಸರೇ ಮಾಡಬಾರ್ದು ಅಂತ ಅದಕ್ಕೊಂದು ನ್ಯಾಯಾಲಯದ ವ್ಯವಸ್ಥೆ ಮಾಡಿ ಅವರು ನ್ಯೂಟ್ರಲ್ ಆಗಿದ್ದು ಅವರು ಪೊಲೀಸರ ಅಥವಾ ಏನು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯ ಮಾತನ್ನು ಕೇಳುವ ಅವರು ಏನು ವಾದ ಮಂಡನೆಯ ಸಾಕ್ಷ್ಯವನ್ನು ಅದೇ ರೀತಿ ಒಬ್ಬ ಯಾರನ್ನ ಆರೋಪಿ ಅಂತ ನೀವು ಹೇಳಿರ್ತೀರಿ, ಯಾರು ತಪ್ಪು ಮಾಡಿದ್ದಾನೆ ಅಂಥೇಳಿ ನೀವು ಅವನೊಂದು ದೋಷಿ ಅಂತ ನಿಲ್ಲಿಸ್ತೀರಿ, ಅವರಿಬ್ಬರ ಏನು ಅಹವಾಲುಗಳನ್ನು ಕೇಳಿ ಅದ್ರ ಮೇಲೆ ಒಂದು ತೀರ್ಮಾನ ತಗೊಳ್ಳುವಂತಹ ಒಂದು ಪ್ರಕ್ರಿಯೆಗೆ ಏನು ಪ್ರೊಸೀಜರ್ ಅಂತ ಹೇಳ್ತೇವೆ. ಸೊ ಅದೇ ರೀತಿಯಲ್ಲಿ ಏನು ಎವಿಡೆನ್ಸ್ ಅಂತ ಆ ಸಾಕ್ಷ್ಯಗಳಿಗೆ ಹೇಗೆ ಅಪ್ರಿಷಿಯೇಟ್ ಮಾಡಬೇಕು ಕೋರ್ಟು ಅನ್ನೋದಕ್ಕೆ ಕೂಡ ಏನು ಆ ಸಾಕ್ಷ್ಯ ಅನ್ನೋದು ಬರೀ ಕ್ರಿಮಿನಲ್ ಲಾಗೆ ಸಂಬಂಧಪಟ್ಟಿದ್ದಲ್ಲ, ಕೋರ್ಟ್ನಲ್ಲಿ ನಡೆಯುವ ಸಿವಿಲ್ ವ್ಯಾಜ್ಯಗಳಿಗೆ ಕೂಡ ಆ ಸಾಕ್ಷ್ಯ ಅಧಿನಿಯಮ ಸಂಬಂಧಪಡುತ್ತೆ. ಆದರೆ ಎವಿಡೆನ್ಸ್ ಅದು ಕ್ರಿಮಿನಲ್ ಲಾ ಟ್ರಯಲ್ನಲ್ಲಿ ಕೂಡ ಅದು ಬರೋದ್ರಿಂದ ಈ ಮೂರನ್ನು ನಾವು ಒಟ್ಟಿಗೆ ನೋಡ್ತೇವೆ. ಇದರಲ್ಲಿ ಏನು ದಂಡ ಪ್ರಕ್ರಿಯಾ ಸಂಹಿತೆ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂತ ಏನಿತ್ತು ಅದು ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಆಗಿದೆ.